ಹಲೋ, ಯಾರು ನೀನು ಎಲ್ಲಿರೋದು? ಸರ್, ನಾನು ಬೆಂಗಳೂರಿಂದ ನೀನ್ ಕಂಪ್ಲೀಟ್ ಶಿವಕುಮಾರ್. ಆಗಿದ್ಯಾ ಎಜುಕೇಶನ್? ಹಾಂ ಡಾಕ್ಟರು ಸರ್, ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಆಯುರ್ವೇದಿಕ? ಹೌದು ಸರ್. ಓಕೆ. ಹೋಮ್ ಇದಾಯ್ತಾ ನಿಂದು ಹೌಸ್ ಸರ್ಜನಿ? ಎಲ್ಲ ಆಗಿದೆ ಸರ್. ನಾನು MSc ನ ಆಯುರ್ವೇದ OBG ಆಗಿರೋದು. ಹೌದಾ? ಓಬಿಜಿ ಅಲ್ಲಿ ನಿಮ್ಮ ನೀನು ಇವಾಗ ಡೆಲಿವರಿ ಸೆಕ್ಷನ್ ತಗೊಂಡಿದ್ಯಾ? ಹೌದು, ನಾನು ಡೆಲಿವರಿ ಸೆಕ್ಷನ್ ನಂದು ಸ್ಪೆಷಲೈಸೇಷನ್. ಎಂತ ಪವಿತ್ರ ಕಣೋ, ಕುಣಿಯೋಕ್ ಮನ್ಸಾಗ್ತದೆ. ನಿಮ್ಮಂತವರೆಲ್ಲ ಎದ್ದು ನಿಂತ್ರೆ ನಮ್ ಭಾರತ ಉದ್ಧಾರ ಆಗುತ್ತೋ. ನಿಜವಾಗ್ಲೂ ನೀನ್ ಡೆಲಿವರಿ ಸೆಕ್ಷನ್ ತಗೊಂಡೇನೋ, ಆಯುರ್ವೇದಿಕ್ ಅಲ್ಲಿ ವಂಡರ್ ಆಗ್ಬೋದು. ನೀನು ನೀನು ಯಾರು ಸಾಧಿಸಲಾರ್ದನ್ನ ಸಾಧಿಸಿ ತೋರಿಸ್ಬೋದು ಬಂಗಾರು. ನೀನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಂದು 66 ಬೆಡ್ ಹಾಸ್ಪಿಟಲ್ ಆಗುತ್ತೋ. ಡೇ ಅಂಡ್ ನೈಟ್ ನೀನು ಉಸಿರು ಕಟ್ಟೋ ಅಷ್ಟು ಕೆಲಸ ಸಿಗುತ್ತೆ ನಿನಗೆ. ನಿಮ್ಮ ಆಶೀರ್ವಾದದಿಂದ ಅದಾದ್ರೂ ಸಾಕು ಸರ್, ಅದನ್ನೇ ಕೇಳ್ತಾ ಇದ್ದೀನಿ. ಓಕೆ, ನಿನ್ನ ಮನಸ್ಸಲ್ಲಿ ಇರಬೇಕು, ನಾನು ದೇಶಕ್ಕೆ ಉಪಕಾರ ಮಾಡಬೇಕು. ಯಾವುದೇ ಮಗು ಸಂಪೂರ್ಣ ತಾಯ್ತನ ಅನುಭವಿಸಿದ ನಂತರ ನಾನು ಡೆಲಿವರಿ ಅನ್ನುವುದು ಮಾಡುವುದಲ್ವೋ, ಅದು ನೋಡುವುದು. ಸರಿ ಡೆಲಿವರಿ ಸರ್. ಇದೆಯಲ್ಲ, ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಸಪೋರ್ಟಿಂಗ್ ಆಗಿ ನೋಡೋದು. ಅದು ಸರ್, ಇವಾಗ ಅದು ಮಾಡುವುದಲ್ಲ, ಅದು ಆ ಡೆಲಿವರಿ ನೀನ್ ನಾವು ಮನುಷ್ಯರು ದೇವರೇನೋ ಡೆಲಿವರಿ ಮಾಡೋದಕ್ಕೆ, ಇಲ್ಲ ಅದು ಇಲ್ಲ ಸರ್. ಆಗ್ತಾ ಇರೋ ಪ್ರೋಸೆಸ್ ನ ಅಬ್ಸರ್ವ್ ಮಾಡೋದು. ಹೌದು ಸರ್, ಹೌದು ಅಬ್ಸರ್ವ್ ಮಾಡೋದು ಸ್ವಲ್ಪ ಸಹಾಯಕವಾಗಿರೋದು ತಾಯಿಗೆ ಆ ನೋವು ಹೌದು ಸಹಿಸ್ಕೊಳ್ಳಕ್ಕೆ. ಯಾರ್ಯಾರು ಸಹಾಯ ಆಗ್ಬೇಕು? ಡಾಕ್ಟರ್ ಒಬ್ಬನೇ ಅಲ್ಲ, ನೆನ್ಪಿಟ್ಕೋ. ಹೌದು ಸರ್. ಅಮೆರಿಕಾದಲ್ಲಿ ಹೆಣ್ಣು ಗರ್ಭವತಿಯ ತಾಯಿ, ಸರ್, ಗಂಡ, ಸರ್, ಗಂಡನ ತಾಯಿ, ಮೂರು ಜನ ಬಿಡ್ತಾರೆ. ಹೌದು ಆದ್ರಿಂದ ನೀನು ಅದನ್ನ ಶುರು ಮಾಡಬೇಕು. ಸರಿ ಸರ್. ನಿನ್ನ ಲೇಬರ್ ವಾರ್ಡ್ ಅಲ್ಲಿ ಹುಡುಗಿ ಗಂಡ ಅವನು ಅರ್ಥ ಮಾಡ್ಕೊಳ್ಳೋನಾದ್ರೆ, ಹೆದರ್ಪುಕ್ಲ ಅಲ್ದೇ ಇದ್ರೆ, ಸರಿ ಸರ್, ನಾನು ನೋಡ್ತೀನಿ ಅನ್ನೋದಾದ್ರೆ, ಅವನು ಸರಿ ಸರ್, ಹುಡುಗಿ ತಾಯಿ, ಸರ್, ಹುಡುಗಿ ಗಂಡನ ತಾಯಿ, ಹಾಂ ಹುಡುಗಿ ಅಕ್ಕಂದ್ರಿದ್ರು ಅವರು ಧೈರ್ಯವಾಗಿರ್ಬೇಕು ಅಂತ ಹೇಳ್ಬೇಕು. ಅವ್ರಿಗೆ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡ್ಬೇಕು. ನೀನು ಸರಿ ಸರ್, ಒಳಗಡೆ ವಾರ್ಡ್ ಅಲ್ಲಿ ಭಯ ಬೀಳಿಸಬಾರ್ದು, ಧೈರ್ಯವಾಗಿರಿ ಅಂತ. ನೋವು ಅನ್ನುವುದು ಅದು ನೋವು ಅಲ್ಲ, ಸರ್, ಅದೊಂದು ರೀತಿಯ ಹೆಸರಿಲ್ಲದ ಒಂದು ಪ್ರೋಸೆಸ್. ಅದು ಅದಕ್ಕೆ ಹೆಸರೇ ಇಲ್ಲ, ದೇವರು ಕೊಟ್ಟದ್ದು. ನೋವು ಅಂದ್ರೆ ಏನ್ ಹೇಳ, ಸ್ಕಿನ್ ಅಲ್ಲಿ ಮೂರು ಲೇಯರ್ ಇರುತ್ತೆ, ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್. ಸರ್, ಅಲ್ಲಿಗೆ ನೋವಿನ ನರಗಳು ಎಂಡ್ ಆಗಿರುತ್ತೆ, ಹೌದು, ಅಲ್ಲಿ ಮಾತ್ರ ನೋವು ಆಗೋದು. ಈ ಬರ್ನಿಂಗ್ ಕೇಸಸ್ ಅಲ್ಲಿ ಮೂರು ಲೇಯರ್ ಹೊಟ್ಟೋದ್ಮೇಲೆ ನೋವೇ ಇರಲ್ಲ ನೋಡಿ, ಬರ್ನಿಂಗ್ ಕೇಸಸ್ ಅಲ್ಲಿ. ಹೌದು ಸರ್, ಹೌದು, ಅಂದ್ರೆ ಇದು ನೋವಲ್ಲ, ಅರ್ಥ ಮಾಡ್ಕೋ. ಸರ್, ಇದೊಂದು ಇದೊಂದು ಅತಿ ಪವಿತ್ರ ಸಹಿಸಲಾರದ. ಇವಾಗ ಕೆಲವರಿಗೆ ಆನಂದ ಆದಾಗ ಬಾಷ್ಪ ಬರುತ್ತೆ ಕಣ್ಣಲ್ಲಲ್ವಾ, ಹೌದು ಸರ್, ಅದು ಮನುಷ್ಯ ಊಹಿಸಿಕೊಳ್ಳಲಾರದಂತಹ ಒಂದು ಶಾಕಿಂಗ್, ಎಲೆಕ್ಟ್ರಿಕ್ ಶಾಕಿಂಗ್ ವೇದನೆ ಅದು. ಅರ್ಥ ಆಯ್ತಾ? ಸರ್, ಇದನ್ನ ನೀನು ಅವರಿಗೆ ತಾಯಿಗೆ ಹೇಳ್ಕೊಡ್ಬೇಕು. ಇದೊಂದು ಯಾವ ತಾಯಿನೂ ಜಗತ್ತಿನಲ್ಲಿ ಯಾವ ಮನುಷ್ಯನಿಗೂ ಇಲ್ಲದೆ ಇರುವಂತಹ ಸುಖ ಹೆಣ್ಣಿಗೆ ಕೊಟ್ಟಿದ್ದಾರೆಮ್ಮ. ನೀನ್ ಇದನ್ನ ನಗುನಗುತ್ತಾ ಕೋಆಪರೇಟ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕು. ಸರಿ ಸರ್, ಸರಿ ಮತ್ತೆ ಇದು 9 ತಿಂಗಳು 9 ದಿವಸ ಯೂನಿವರ್ಸಲ್ ಕ್ಯಾಲ್ಕುಲೇಷನ್ ಅದು. ಸರಿ ಸರ್, ಅದಕ್ಕೇನ 6 ಅಡಿ ಇರೋರ್ಗು ಅದೇ, 3 ಅಡಿ ಇರೋರ್ಗು ಅದೇ, ಸಣ್ಣ ಇರೋರ್ಗು ಅದೇ, ದಪ್ಪ ಇರೋರ್ಗು ಅದೇ. ಅದೇನದು ಮನುಷ್ಯತ್ವ, ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ ಅನ್ನೋದಿರುತ್ತೋ. ಸರ್, ಅದು ನಾನು ಕೆಲವರಿಗೆ ನೋಡ, ಕೆಲವೊಂದು. ಕೆಲವರಿಗೆ ಪೀರಿಯಡ್ ಆದ ಸರ್, ಹಲೋ, ವೇಷ, ಇವರು ನಮ್ಮ ಪಿಪಿಲಾದ ಮಹರ್ಷಿ ಪ್ರಕಾರ 5ನೇ ದಿವಸ ಪೀರಿಯಡ್ ಆದ 5ನೇ ದಿವಸನೂ ಕನ್ಸೀವ್ ಆಗತ್ತಂತೆ. ಆದ್ರೆ ಸೈನ್ಸ್ ಒಪ್ಪಲ್ಲ ಅದನ್ನ. ಸೈನ್ಸ್ 10ನೇ ದಿವಸದಿಂದ 15ನೇ ದಿವಸದವರೆಗೂ ಕನ್ಸೀವ್ ಆಗ್ಬೋದು ಅಂತ ಹೇಳತ್ತಲ್ವಾ. ಹೌದು ಸರ್, ಆದ್ರೆ ಪಿಪಿಲಾದ ಮಹರ್ಷಿ ಅವರೆಲ್ಲ ಹೇಳಿರೋದು ಏನಂದ್ರೆ, 5ನೇ ದಿವಸ ಆದ್ರೆ ಎಂತ ಮಗು ಹುಟ್ಟುತ್ತೆ, 6ನೇ ದಿವಸ ಆದ್ರೆ ಎಂತ ಗುಣಲಕ್ಷಣಗಳಿರೋ ಮಗು, 7ನೇ ದಿವಸ ಆದ್ರೆ ಎಂತ ಗುಣಲಕ್ಷಣ ಇರೋ ಮಗು ಹುಟ್ಟುತ್ತೆ, ಇದೆಲ್ಲ ಬರೆದಿದ್ದಾರೆ. ಜ್ಯೋತಿಷ್ಯದಲ್ಲೂ ಇದೆ ಅದು. ಅದೇನೇ ಆಗಿರ್ಲಿ ಕಣ, ಸೈನ್ಸೇ ಸರಿ ಅಂತ ಒಪ್ಪೋಣ. ಸರ್, 10ನೇ ದಿನದ ಮೇಲೆ, 5ರ ಮೇಲೆ ಅಂತ ಇಟ್ಕೊಳ್ಳೋಣ, 5ರ ಮೇಲೆ 15ರ ಒಳಗಡೆ ಕನ್ಸೀವ್ ಆಗತ್ತಲ್ಲ, ಸರ್, ಅದೇ ವೇರಿ ಆಗಿರುವಾಗ ಹುಟ್ಟೋದ್ ಸಮಯ ಯಾಕೋ ವೇರಿ ಆಗ್ಬೇಕು? ಇದು ಒಂದೇ ಆಗಿರ್ಬೇಕು, ಹೌದು ಸರ್, ಹೌದು, ತಪ್ಪಲ್ಲೇನಾ? ಹೌದು, ಮತ್ತೆ 9 ತಿಂಗಳು 9 ದಿವಸ ಆದ ನಂತರ ಸರಿ ಸರ್, ಎಷ್ಟು ದಿನಕ್ಕಾದ್ರೂ ಡೆಲಿವರಿ ಆಗ್ಬೋದು. 20 ದಿವಸ ಎಕ್ಸ್ಟ್ರಾ ತಗೋಬಹುದು, 30 ದಿವಸ ಎಕ್ಸ್ಟ್ರಾ ತಗೋಬಹುದು. ಅದು ಅದೃಷ್ಟ, ಮಗು ಆಚೆ ಬರೋದು ಮಗುವಿನ ಇಷ್ಟ, ಅದು ಸರ್, ತಾಯಿಗೆ ಸಂಬಂಧಿಸಿದ್ದು. ಓಕೆ, 9 ತಿಂಗಳು 9 ದಿವಸಕ್ಕೆ ಮುಂಚೆನೂ ಆಗ್ಬೋದು.
ಹೌದು ಸರ್. ಮತ್ತೆ ನಿನ್ನ ಜವಾಬ್ದಾರಿ ಏನ್ ಗೊತ್ತಾ, ನೀನ್ ಎಷ್ಟು ಫೇಮಸ್ ಆಗ್ಬಿಡ್ತೀಯ ಅಂದ್ರೆ, ಆಹೋರಾತ್ರ ಹೇಳ್ತಾ ಇದ್ದೇನೆ, ನೀನು ಮಗುವಿನ ಮೊದಲನೇ ತಿಂಗಳಿಂದ ಯಾವ್ಯಾವ ಆಸನ ಮಾಡಬೇಕು, ಸರ್ ಇವಾಗ ಮೊದಲ ಮಾಸ, ದ್ವಿತೀಯ ಮಾಸ, ತೃತೀಯ ಮಾಸ ಅಂತ ಮತ್ಸ್ಯ, ಕೂರ್ಮ, ವರಾಹ ಅಂತ ಮೆಡಿಸಿನ್ಸ್ ಇದೆ ಚರಕರದು, ಹೌದು ಸರ್ ಆ ಮೆಡಿಸಿನ್ಸ್ ನ ನೀನು ಅವ್ರಿಗೆ ತಿನ್ನೋ ಹಂಗ್ ಮಾಡ್ಬೇಕು. ಹೌದು ಸರ್, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಅದನ್ನ ಹೇಳ್ಕೊಡು, ಯಾವ್ಯಾವ ತಿಂಗಳಲ್ಲಿ ತಾಯಿ ಏನೇನ್ ಆಹಾರ ಸೇವಿಸಬೇಕು, ಈ ಟ್ರೈನಿಂಗ್ ಶುರು ಮಾಡು. ಸರಿ ಸರ್. ಟೋಟಲ್ ನೀನು ಬೇಕಾದ್ರೆ ನಿನ್ ಟೋಟಲ್ ಮೇಂಟೆನೆನ್ಸ್, 9 ಮಂತ್ಸ್ ಮೇಂಟೆನೆನ್ಸ್ ಡಿಲಿವರಿಗೆ ಬೇಕಾದ್ರೆ ಅವ್ರು ಸಿಸೇರಿಯನ್ ತಗೊಳ್ಳೋದಕ್ಕಿಂತ ಹೆಚ್ಚೆ ತಗೋಬೇಕಾದ್ರೆ, ಪಾಪ ಸರ್ ಅವ್ರ ದುಡ್ಡು ಮುಖ ನೋಡಲ್ಲ ಪೇರೆಂಟ್ಸ್. ನೀನು ನೀನು ಕಷ್ಟಪಡ್ತೀಯ, ಸುಮ್ ಸುಮ್ನೆ ಏನ್ ತಗೊಳ್ಳೋದಿಲ್ಲ. ನೀನು ಸರ್ ಅದಕ್ಕೆ ಒಳ್ಳೆ ತಗೊಂಡು ಡಿಲಿವರಿ ಆಗೋವರೆಗೂ ಕೋಆಪರೇಟ್ ಮಾಡು, ಸರಿ ಸರ್. ನೀನು ಸೂಪರ್ ಸಕ್ಸಸ್ ಆಗ್ಬಿಡ್ತೀಯ. ನಮ್ ದೇಶಕ್ಕೆ ಬೇಕಾಗಿದೆ ಅಹೋರಾತ್ರನ. ಇದರಲ್ಲಿ ಸ್ವಾರ್ಥ ಏನು ಅಂದ್ರೆ, ಅಹೋರಾತ್ರನಿಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ನಾರ್ಮಲ್ ಡಿಲಿವರಿಯಲ್ಲಿ ಹುಟ್ಟಿ, ಮತ್ತೆ ಆ ಮಹಾಪುರುಷರು ಬೇಕು ನನಗೆ, ಪೂರ್ಣ ಗರ್ಭದಲ್ಲಿ ತುಂಬಿ ಬಂದು ಜಗತ್ತಿಗೆ ಒಳ್ಳೇದ್ ಮಾಡುವಂತವ್ರು ಹುಟ್ಟಬೇಕು ಅನ್ನೋದು ಇವನ ಸ್ವಾರ್ಥ. ಹಾಂ ಸರ್. ಸರ್, ನಂದು ಇನ್ನೊಂದು ಕ್ವಶನ್ನು. ಹ್ಮ್ ಈಗ ಡಿಸ್ಟ್ರೆಸ್ ಆಗಿರೋದು ಅಂದ್ರೆ ಮಗುದು ಎದೆ ಬಡಿತ ವ್ಯತ್ಯಾಸ ಆಗ್ತಿರುತ್ತೆ, 9 ತಿಂಗಳದ್ದು ತುಂಬಿರುತ್ತೆ ಎದೆ ಬಡಿತ. ತಾಯಿ. ಅಲ್ಲೋ ಏಯ್, ಹಾಂ ಏನ್ ಸರ್. ಮಾತಾಡ್ತೀಯ ನೀನು? ನಾಯಿ ಹಾಂ ಸರ್. ಓಡತ್ತಪ್ಪ, ತುಂಬಾ ಓಡ್ಸು ನಾಯಿನ, ಹಾಂ ಸರ್. ಓಡಿ ಮದ್ದು ಕೂತ್ಕೊಳ್ಳುತ್ತೆ ಹಾಂ ಸರ್ ಅಂತಳತ್ತೆ, ಅಂದ್ರೆ ಎದೆ ಬಡಿತ ಜಾಸ್ತಿ ಆಗಿದೆ. ಅದಕ್ಕೆ ಮಗು ಸರ್. ಆಚೆ ಬರುವಾಗ ಎದೆ ಬಡಿತ ಜಾಸ್ತಿ ಆಗದೆ ಇನ್ನೇನೋ ಆಗುತ್ತೆ ನೋಡ. ಎರಡು, ನೀನು ಎಜುಕೇಟ್ ಮಾಡಬೇಕು ತಾಯಿಗೆ. ನೋಡಮ್ಮ, ನಿನ್ನ ಹೊಟ್ಟೆಯಿಂದ ಹೊರಕ್ಕೆ ಬರಕ್ ಆಗದೆ ಇರೋ ಮಗು ಹೊರಗ್ ಬಂದು ಏನ್ ಮಾಡುತ್ತೆ ಈ ಪ್ರಪಂಚದಲ್ಲಿ? ನಿನಗೆ ವೀರನಾದ ಮಕ್ಕಳು ಬೇಕು, ಶೌರ್ಯರಾದ ಮಕ್ಕಳು ಬೇಕು, ತೇಜಸ್ವಿಗಳಾದ ಮಕ್ಕಳು ಬೇಕು ಅಂದ್ರೆ ನೀವು ಎಲ್ಲವನ್ನು ಲೈವ್ ಆಗಿ ತಗೋಬೇಕು. ನೀವು ಸರಿ ಸರ್. ಒಂದು ಗರ್ಭದಿಂದ ಆಚೆ ಬರಕ್ ಆಗದೆ ಇರೋ ಮಗು ಈ ಪ್ರಪಂಚದಲ್ಲಿ ಬಂದು ಇನ್ನೊಬ್ಬರಿಗೆ ಗುಲಾಮಗಿರಿ ಮಾಡ್ಕೊಂಡು ಬದುಕತ್ತಷ್ಟೇ ಅಂತವ್ರು ಬೇಕೇನಾ? ಬೇಡ ಅದಕ್ಕೆ ಸರ್. ಆ ಬಲವಂತವಾಗಿ ನೀನು ಕಾಪಾಡಿ. ಯಾವ ಎದೆ ಬಡಿತ ಜಾಸ್ತಿ ಆದ್ರೆ ಏನೋ 200 ರಾತ್ರಿವರೆಗೂ ಏನಾದ್ರೂ ಆಗತ್ತೇನಾ ಜೀವ? ಇಲ್ಲ ಸರ್, ಇಲ್ಲ ಸರ್. ಮತ್ತೆ ನೋಡಿದ್ವಿ ಮತ್ತೆ ತುಂಬಾ ನ್ಯಾಚುರಲ್ ನೀನು ಆಗಿ ಕ್ರೈ ಆಗುತ್ತೆ ನೋಡ, ಮಗು. ಮೊದಲನೇದಾಗಿ ತಾಯಂದಿರಿಗೆ ನೀನು ಕರೆಕ್ಟ್ ಆಗಿ ಬಿಗಿನಿಂಗ್ ಇಂದ ಕಾಪಾಡ್ಕೊಂಡು ಬಂದ್ರೆ ಸರ್ ಎಲ್ಲಾ ಚೆನ್ನಾಗಾಗತ್ತೆ. ಏಣಿ ಸರಿ. ಹತ್ಸೋದು, ಮೆಟ್ಲು ಹತ್ಸೋದು, ಇಳಿಸೋದು, ಯಾವ್ಯಾವ ಏಜ್ ಅಲ್ಲಿ ಯಾವ್ಯಾವ ಗರ್ಭದ ವಯಸ್ಸಿನಲ್ಲಿ ಏನೇನ್ ಮಾಡಿಸ್ಬೇಕು ಅದೆಲ್ಲ ಮಾಡಿಸಿದ್ರೆ, ಮತ್ತೆ ನೀನು ವಾಟರ್ ಡಿಲಿವರಿ ಕೂಡ ಮಾಡಿಸು, ಸರಿ ಸರ್. ಏರ್ ಡಿಲಿವರಿ ಮಾಡಿಸು, ನೀನ್ ಸರ್ ಏನ್ ಬೇಕಾದ್ರೂ ಎಲ್ಲ ನಿನ್ನ ಜೀವನ ಇದಕ್ಕೆ ಅರ್ಪಣೆ ಮಾಡ್ಬಿಡ. ಹಾ ಸರ್. ಇನ್ನೇನು ನಿನ್ನ ಡೌಟ್? ಹಾ ಸರಿ, ಇಷ್ಟೇ ಸರ್. ನನಗೊಂದು ಪರ್ಸನಲ್ ಕ್ವಶನ್ ಅಂತ, ಬೈಯಂಗಿಲ್ಲ ಅಂದ್ರೆ ಕೇಳ್ತೀನಿ. ನಾನು ಯಾರೋ ಬೈ, ಅದಕ್ಕೆ ನೀನು ಬೈ. ಇಲ್ಲ ಸರ್, ಇಲ್ಲ. ಮತ್ತೆ ನಾನು ನಿಮ್ಮನ್ನ ತುಂಬಾ ದಿನ ಫಾಲೋ ಮಾಡ್ತೀನಿ. ಶ್ರೀಚಕ್ರ ಕೇಳಿದ್ರೆ ಸಾಲ ಇದೆ ಕೊಡಲ್ಲ ಅಂದ್ರೆ ಓಕೆ, ಅದು ನನಗಿದೆ, ಫ್ಯಾಮಿಲಿ ಹೌದು, ತುಂಬಾ ಇದೆ. ಯಾರ ನನಗೆ ಜ್ಞಾಪಕ ಇಲ್ಲ ಬಂಗಾರ, ನಿನ್ನ ಯಾವತ್ತು ಮಾತಾಡಿದ್ದೀನೋ ಗೊತ್ತಿಲ್ಲ. ನಾನು ಯಾವತ್ತೂ ಮಾತಾಡಿಲ್ಲ, ನಿಮಗೆ ಡೈಲಿ ಮೆಸೇಜ್ ಮಾಡ್ತೀವಿ, ಕಾಲ್ ಮಾಡ್ತೀನಿ, ನೀವು ತೆಗಿತಿರ್ಲಿಲ್ಲ. ನನಗೆ ಈ ಡೌಟ್ ತುಂಬಾ ದಿನದಿಂದ ಇತ್ತು. ಯಾವ್ದು ಮೇ ಹೇಳು ಬರೋದು ಬೇಗ ಕೇಳು. ಗುರುಜಿ. ಮತ್ತೆ ನೋಡ, ಇವನ ಹತ್ರ ನೀವು ಮಾತಾಡಿರಿ ಅಂದ್ರೆ ಪಾರದರ್ಶಕ, ಇನ್ಮೇಲೆ ಯಾರನ್ನು ನಾನು ಕೇಳೋದಿಲ್ಲ, ಹಾಕ್ತೀನಿ ಹಾಕ್ತೀನಿ ಅಂತ. ನೀವು ಯಾರಾದ್ರೂ ಫೋನ್ ಮಾಡಿದಿರಿ ಅಂದ್ರೆ ಹಾಕೇ ಹಾಕ್ತೀನಿ ಫೇಸ್ಬುಕ್ಗೆ, ಯಾಕಂದ್ರೆ ನಾನು ಪಾರದರ್ಶಕ. ನೀವು ಏನಾದ್ರು ಹಾಕ್ಬೇಡ ಇದು ಅಂತ ಹೇಳಿದ್ರೆ ನನಗ ಮೊದ್ಲೇ ಹೇಳ್ಬಿಡಿ, ಮಾತಾಡ್ಬಿಡಿ ಅಷ್ಟೆ. ಇಲ್ಲ ಗುರುಜಿ, ಹಾಗೇನಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ನನಗೆ ನನ್ನ ಪರ್ಸನಲ್ ಕೇಳ್ಬೇಕೋ ಇಲ್ಲೋ ಗೊತ್ತಿಲ್ಲ, ಕೆಲವೊಂದ್ಸರಿ ನನಗೆ ಗೊತ್ತಿಲ್ದಿರೋದು ಏನೋ ಬಂದೋದಂಗೆ ಆಗುತ್ತೆ, ಓದಿದ್ದೀನಿ ಅನ್ಸುತ್ತೆ, ನಾನು ಯಾವತ್ತೂ ಬುಕ್ಕೇ ಮುಟ್ಟಿರಲ್ಲ. ಅದೇನೋ. ಆಕ್ಚುಲಿ ನಿನಗೆ ಏನ್ ಗೊತ್ತೇನೋ, ಇದು ಅವ್ರ ಹತ್ರ ಜೀವನದಲ್ಲಿ ಓದೇ ಇಲ್ಲ, ಹಾ ಸರ್. ಇವನಿಗೆ ಓದದ ಹಾಗೆ ಮಾಡಿಟ್ಟಿದ್ದಾರೆ ದೇವರು. ಯಾಕಂದ್ರೆ ಸರ್ ಹಿಂದಿನ ಜನ್ಮಗಳಲ್ಲಿ ಯಾವತ್ತೋ ಓದಿರೋದು ಅದು ವಿಜ್ಞಾನಮಯ ಕೋಶ ತೆಗೆದುಕೊಳ್ಳುತ್ತೆ. ಹಂಗೆ ಹಾ ಸರ್. ನಿನಗೂ ಅಷ್ಟೇ, ಹಿಂದಿನ ಜನ್ಮಗಳಿಂದನು ನೀನು ಡಾಕ್ಟರ್ ಆಗಿದೀಯ. ನಿನ್ನನ್ನು ಮಾತಾಡುವಾಗ್ಲೇ ನನಗೆ ಆ ವೈಬ್ರೇಷನ್ ಆಗ್ತಾ ಇದೆ, ನೀನು ಮಹಾ ಮಹಾ ವೈದ್ಯನಾಗಿದ್ದೆ. ನೀನು ನೀನು ಮುಟ್ಟಿದ್ರೆ ಸಾಕು, ನೋವಿರ್ತಿರ್ಲಿಲ್ಲ. ಇವತ್ತಿಗೂ ಅಷ್ಟೇ, ನೀನು ಏನಾದ್ರೂ ಅಟೆಂಡ್ ಮಾಡಿದ್ರೆ ಡೆಲಿವರಿ ಮದರ್ಸ್ ಎಷ್ಟು ಕಂಫರ್ಟ್ ಫೀಲ್ ಆಗ್ತಾರೆ ನೋಡು, ಅದು ಸರ್ ನಿನ್ನ ಗುಣ. ಸರಿ. ಯಾರು ನೀನು ಹಿಂದಿನ ಜನ್ಮದಲ್ಲೇ ಎಲ್ಲ ಕಲ್ತ್ಕೊಂಡು ಬಂದಿದೀಯೋ, ಸರ್? ನಿನಗೆ ಮುಂದೆ ಅರ್ಥ ಆಗತ್ತಿರು. ಎಲ್ಲರಿಗೂ ಇರುತ್ತೋ ಹಿಂದಿನ ಜನ್ಮದ ವಿದ್ಯೆಗಳು, ಅವರು ಡಸ್ಟ್ ತೆಗೆಯೋದೇ ಇಲ್ಲ. ಆ ವಿಜ್ಞಾನಮಯ ಕೋಶದಲ್ಲಿ ಡಸ್ಟಿಂಗ್ ತೆಗೆದ್ರೆ ಎಲ್ಲ ಕಲ್ತಿರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಹಾ ಸರ್, ತುಂಬಾ ಥ್ಯಾಂಕ್ಸ್ ಸರ್, ನೀವೇ ಕಾಲ್ ಮಾಡಿದ್ದಕ್ಕೆ.
ತುಂಬಾನೇ. ಏ ಮತ್ತೆ ನಿನ್ ಮೆಸೇಜ್ ಹಾಕಿದ್ದೆ ಏನೋ ಏನು, ಒಂದ್ ದಿವಸ ಎರಡು ದಿವಸ ಮೂರು ದಿವಸ ನೋಡಿದೆ. ಏನು ಅದು ನಿನ್ನ ಸಮಾಜಕ್ಕೆ ಉಪಯೋಗ ಆಗುವಂತ ಪ್ರಶ್ನೆ, ಆದ್ರಿಂದ ನಿನ್ಗೆ ಕೇಳೋಣ ಅಂತ ಅನ್ಕೊಂಡೆ. ಆ ಇಲ್ಲ, ಓಕೆ ಇದನ್ನೇ ಕೇಳಕ್ ಮಾಡಿದ್ದಿತ್ತು ಅಷ್ಟೇ. ಹೌದಾ, ಹಾಂ ಇವಾಗ ಸಂತೋಷ ಆಯ್ತಾ, ಇದನ್ನ ಹಾಕ್ಲಾ? ಹಾ ಗುರುಜಿ, ನಿಮ್ಮ ಓಕೆ. ಇದು ನನಗೆ ಇದೇನಿದಿಲ್ಲ. ಸರಿ ನೋಡ, ಸರಿ ಎಲ್ಲ ಇರೋದು ಮನಸ್ಸಿನಲ್ಲಿ, ಸರಿ ಗುರುಜಿ. ತಾಯಿಯ ಮನಸ್ಸಿನಲ್ಲಿ ನೀನು ತುಂಬುವ ಧೈರ್ಯ ಇದೆಯಲ್ಲ, ವಿಶ್ವದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬಿಡ್ಬೋದು. ಮತ್ತೆ ನೀನು ಯಾವತ್ತಾಗ್ಲಿ ಬರೀ ಡಿಲಿವರಿಗೆ ನನ್ನ ಕೆಲಸ ಆಯ್ತು ಅಂತ ಬಿಟ್ಟು ಬಿಡ್ಬೇಡ. ಸರಿ ಆ ಗುರುಜಿ. ಮಗು 1 ವರ್ಷ ಪ್ರಾಯ ಆಗೋವರೆಗೂ ನೀನ್ ಜವಾಬ್ದಾರಿ ತಗೋ ಫುಲ್ಲು. ಅವ್ರಿಗೆ ಗೈಡ್ ಮಾಡೋದು ವಾರ ವಾರ, ಜಾಂಡಿಸ್ ಯಾಕೆ ಬರುತ್ತೆ, ಜಾಂಡಿಸ್ ಬರ್ದಂಗೆ ನೋಡ್ಕೊಳ್ಳೋದು, ಧೈರ್ಯ ತುಂಬೋದು, ಇದನ್ನೆಲ್ಲ ನೀನು ಆಧ್ಯಾತ್ಮ ಕೂಡ ಸ್ವಲ್ಪ ಕಲ್ತ್ಕೋ. ಸರಿ ನೀನು ಗುರುಜಿ. ಇನ್ ಮೇಲೆ ಕನ್ಸೀವ್ ಆದ ಮೊದಲನೇ ತಿಂಗಳಿಂದ ಪ್ರೋ ಮಾಸು, ದ್ವೈಮಾಸು, ತ್ರೈಮಾಸು, ಚತುರ್ಮಾಸು, ಪಂಚಮಾಸು ಎಲ್ಲ ಒಂದೊಂದನ್ನು ನೀನು ಕಾಪಾಡಿಕೊಂಡು, ಸರಿ ಗುರುಜಿ. ಕನ್ಸೀವ್ ಆಗಿರೋ ತಾಯಿ ನಿನ್ನ ಹತ್ರ ಬಂದಾಗಿಂದ ಆ ಹ್ಮ್ ಮಗು ಹುಟ್ಟಿದ ಮಗುಗೆ ಹಾಲು ಬರೋವರೆಗೂ, ಹಾಲು ಬಂದು ಆ ಮಗು 1 ವರ್ಷ ಮಗು ಆಗೋವರೆಗೂ ನೀನು ಜವಾಬ್ದಾರಿ ತಗೋಬೇಕು. ಅದಕ್ಕೆ ಸರಿ ಗುರುಜಿ. ಕಾಂಟ್ರಾಕ್ಟ್ ಮಾಡ್ಕೊ ನೀನು. ಓಕೆ, ಸರಿ ಸರಿ ಗುರುಜಿ. ಯಾಕೋ ನಿನ್ ಕೋಪ ಬರ್ಲಿಲ್ವನ್ನ ಇಷ್ಟೆಲ್ಲ ಹೇಳಿ, ಇವನ್ಯಾರು ಹೇಳಕ್ ನನಗೆ ಅಂತ ಅನ್ನಿಸ್ಲಿಲ್ವಾ? ಒಂದು ಮಾತು ಹೇಳಬೇಕು ಅಂದ್ರೆ, ನನ್ನ ಗುರು, ನನ್ನ ಹೋಲ್ ಅನ್ಸೋಳು ಒಬ್ರು ಸರ್ ಇದಾರೆ, ಅವರು ನನ್ನ ಬೈತಿದ್ರು. ನಾನು ಅವಾಗ ಕೋಪ ಮಾಡ್ಕೊಂಡಿದ್ರೆ ನಾನು ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ಬಟ್ ಇವ್ ತುಂಬಾ ಅವ್ರು ಓದಿದಾರೋ, ಇವನಿಗೆ ಏನು ಓದಿಲ್ಲ, ನಿನ್ ಮುಂದೆ ಶೂನ್ಯ ಇವನು. ಇವನಿಗೆ ಅವ್ರಿಗೆ ಅಥಾರಿಟಿ ಇತ್ತಲ್ಲೋ, ಅವ್ರಿಗೆ ಈ ಮೆಡಿಕಲ್ ಆಯುರ್ವೇದದಲ್ಲಿ ಅಥಾರಿಟಿ ಇತ್ತು. ಸರ್, ಶೂನ್ಯ ಅಂತ ಹೇಳೋದು ದೊಡ್ಡವ್ರು ಹೇಳ್ತಾರೆ. ಏನ್ ಎಲ್ಲಾ ತಿಳ್ಕೊಂಡಿರೋರೆ ಆ ಮಟ್ಟಕ್ಕೆ ಮಾತಾಡೋದು. ಅರ್ಧ ತುಂಬಿರೋ ಕೂಡ ತುಳ್ಕೋತೆ, ತುಂಬಾ ತುಂಬಿರೋದು ತುಳ್ಕೋದಿಲ್ಲ. ಹಾಗೆ ಶೂನ್ಯತ್ವ ರೀಚ್ ಆದ್ಮೇಲೆ ಮನುಷ್ಯ ತನ್ನನ್ ತಾನೇ ಅನ್ಕೊಂತ ನನಗೇನು ಗೊತ್ತಿಲ್ಲ ಅಂತ. ಇದನ್ನು ಓದಿದ್ದೆ ಮೊನ್ನೆ, ರೀಸೆಂಟ್ ಆಗಿ ಓದಿದೆ, ತಿರ್ಗಾ ಅಲ್ಲಿ ಇದೆ. ಸೊ ಎಲ್ಲ ಅಪ್ಪಿ, ಗೊತ್ತಿರೋದೆ ನೀನ್ ಅಷ್ಟೇ. 945 ಡಿಲಿವರೀಸ್ ಮಾಡಿದ ಮೇಲೆ ನಿನಗೆ ದೇವರು ಕಾಣಿಸ್ತಾರೆ. 945th ಡಿಲಿವರಿ ನಿನಗೆ ದೇವರು ಕಾಣಿಸ್ತಾರೆ ನೋಡು. ನೀನು ಎಷ್ಟು ಖುಷಿಯಾಗಿ ಬಿಡ್ತೀಯ ಹಂಗೆ. ನಿನಗೆ ನೀನು ಒಂದು ಸಾಧಕ ಕಣ, ಕಾರಣ ಜನ್ಮ ನಿಂದು. ನೋಡು ನೀನು ಈ ಅನುಭವ ಆಗುತ್ತೆ. ಈಗಲೂ ನಿನಗೆ ಪ್ರತಿ ಡಿಲಿವರಿಲಿ ಬ್ರಹ್ಮಕಮಲ ಅರಳಿದಂಗೆ ಆಗಲ್ವೇನಾ ಮಗು? ಹಾ ಗುರುಜಿ, ನನಗೆ ಅವಳು ಆಚೆ ಈಸಿ ಆಗಿ ಬರೋದು ಹೋಗುತ್ತೆ. ಹಾ ರೋಮಾಂಚನ ಆಗಲ್ವೇನೋ ಆ ಟೈಮಲ್ಲಿ? ಏನಪ್ಪಾ ಹೌದು ಇದು ಗುರುಜಿ. ದೇವ್ರೆ, ನಾನು ಶೂನ್ಯ ದೇವ್ರೆ, ಇದೇನ್ ದೇವ್ರೆ ಇದು ಅನ್ಸೋದಿಲ್ಲ ನಿಂಗೆ? ಅನ್ಸುತ್ತೆ ಗುರುಜಿ, ನಾವು ಏನ್ ಓದಿದ್ರು ಗುರುಜಿ ಏನ್ ಏನೋ ಆ ನೀನು, ಟೈಮಲ್ಲಿ ಇಷ್ಟು ದಿನ ನಾನು ಫಾಲೋ ಮಾಡಿ ಗುರುಜಿ ಅಂತೀಯನೋ ನೀನು? ಸಾರಿ ಸರ್, ಸಾರಿ ಸಾರಿ ಸರ್, ಅಹೋರಾತ್ರ ಅಂತೇಳಿ. ಅವರ ಹತ್ರ ಸರ್. ಓಕೆ ಬಂಗಾರ, ಥ್ಯಾಂಕ್ ಯು ತುಂಬಾ ಸರ್. ತುಂಬಾ ನಿನ್ನ ಈ ವಿಚಾರ ನಿನ್ನಿಂದ ಎಳೆಯಲ್ಪಟ್ಟು ಜನಕ್ಕೆ ತಿಳಿಸೋಂಗ ಆಗಿರೋದಕ್ಕೆ ನಿನ್ ಕಾಲ್ ಮುಟ್ಟಿ ವಂದಿಸ್ತಾನೆ ಅಹೋರಾತ್ರ. ಅಯ್ಯೋ, ಓಕೆ. ದೊಡ್ಡ ಮಾತು ಸರ್, ದೊಡ್ಡ ಮಾತು. ಓಕೆ ಕಣ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.